ದೇವರ ಕೋಣೆಯಲ್ಲಿ ಹಲ್ಲಿಗಳನ್ನು ನೋಡಿದರೆ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ. ಹಲ್ಲಿಗಳು ಕೂಡ ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಶುಭ ಮತ್ತು ಅಶುಭ ಸೂಚನೆಗಳನ್ನು ನೀಡುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಹಲ್ಲಿಗಳನ್ನು ನೋಡಿದರೆ ಏನರ್ಥ? ಹಲ್ಲಿಗಳು ಕಾದಾಡುವುದನ್ನು ನೋಡಿದರೆ ಏನಾಗುತ್ತದೆ? ಆ ರೀತಿ ಇರುವುದನ್ನು ನೋಡಬಹುದೇ? ಮಾನವ ಜೀವನದಲ್ಲಾಗುವ ಪ್ರತಿಯೊಂದು ಬದಲಾವಣೆಗಳ ಬಗ್ಗೆಯೂ ಶಾಸ್ತ್ರ ಹೇಳುತ್ತದೆ. ಕೆಲವೊಮ್ಮೆ ಪ್ರಾಣಿ ಮತ್ತು ಪಕ್ಷಿಗಳು ಕೂಡ ಶುಭ ಮತ್ತು ಅಶುಭ ಘಟನೆಗಳ ಸೂಚನೆಯನ್ನು ನಮಗೆ ನೀಡುತ್ತವೆ. ಕೆಲವು ಪ್ರಾಣಿ ಅಥವಾ ಪಕ್ಷಿಗಳು ನಮಗೆ ಅಭಿವೃದ್ಧಿಯನ್ನು, ಮಂಗಳಕರ ಸೂಚನೆಯನ್ನು ನೀಡಿದರೆ ಇನ್ನು ಕೆಲವು ಪ್ರಾಣಿ ಅಥವಾ ಪಕ್ಷಿಗಳು ನಮಗೆ ಸಮಸ್ಯೆಗಳನ್ನು ಅಥವಾ ಅಮಂಗಳವನ್ನು ಸೂಚಿಸುತ್ತವೆ. ಇಂತಹ ಜೀವಿಗಳಲ್ಲಿ ಹಲ್ಲಿಯೂ ಕೂಡ ಒಂದು. ಹಲ್ಲಿಗಳನ್ನು ನೋಡುವುದು, ಹಲ್ಲಿಗಳು ಮೈ ಮೇಲೆ ಬೀಳುವುದು ಅಥವಾ ಹಲ್ಲಿಗಳು ಶಬ್ದ ನಮಗೆ ನಾನಾ ರೀತಿಯ ಸಂದೇಶಗಳನ್ನು ನೀಡುತ್ತವೆ. ನಾವಿಂದು ಹಲ್ಲಿಗಳು ಯಾವ ರೀತಿ ನಮಗೆ ಶುಭ ಮತ್ತು ಅಶುಭ ಸೂಚನೆಗಳ ಬಗ್ಗೆ ಮತ್ತು ಸಮಯದ ಬಗ್ಗೆ ಸೂಚನೆಯನ್ನು ನೀಡುತ್ತವೆ ಎಂಬುದನ್ನು ನೋಡೋಣ. ನಾವು ಮುಂಜಾನೆ ಅಥವಾ ಬೆಳಗ್ಗೆ ಮೂರು ಹಲ್ಲಿಗಳನ್ನು ಜೊತೆಯಾಗಿ ನೋಡಿದರೆ ಅದು ನಮ್ಮ ಜೀವನದಲ್ಲಿ ಪಡೆಯಬಹುದಾದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಇದರಿಂದ ನೀವು ಎಲ್ಲಿಂದಲಾದರೂ ಒಳ್ಳೆಯ ಅಥವಾ ಶುಭ ಸುದ್ದಿಯನ್ನು ಪಡೆದುಕೊಳ್ಳುವಿರಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ಕೂಡ ಈಡೇರುವುದು, ಕೆಲಸದಲ್ಲಿ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳುವುದು ಹಾಗೂ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕೂಡ ತರುವ ನಂಬಿಕೆ ಇದೆ. ಈ ಘಟನೆಯು ನಿಮ್ಮ ಜೀವನಕ್ಕೆ ಶುಭ ಅಥವಾ ಮಂಗಳಕರ ಸೂಚನೆಯಾಗಿದೆ ಎಂದು ಶಾಸ್ತ್ರ ಹೇಳುತ್ತದೆ. ಮೂರು ಹಲ್ಲಿಗಳನ್ನು ನೋಡುವುದು ಹೇಗೆ ಶುಭ ಸೂಚನೆಯಾಗಿರುತ್ತದೆಯೋ ಹಾಗೆ ಎರಡು ಹಲ್ಲಿಗಳು ಜಗಳವಾಡುವುದನ್ನು ನೋಡುವುದು ಕೂಡ ಅಶುಭ ಸೂಚನೆಯಾಗಿದೆ. ಇದು ನಿಮ್ಮ ಜೀವನದಲ್ಲಿ ಎದುರಾಗುವ ದೊಡ್ಡ ಅಪಾಯದ ಕುರಿತು ಸೂಚನೆಯನ್ನು ನೀಡುತ್ತಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಎರಡು ಹಲ್ಲಿಗಳು ಜಗಳವಾಡುವುದನ್ನು ನೋಡಿದರೆ ನೀವು ಸದ್ಯದಲ್ಲಿ ಯಾವುದೋ ದೊಡ್ಡ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಿರಿ ಎಂಬುದಾಗಿದೆ. ಎರಡು ಹಲ್ಲಿಗಳು ಜಗಳವಾಡುವುದನ್ನು ನೀವು ನೋಡಿದಾಗ ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಹಾಗೂ ಮಾತಿನಲ್ಲಿ ಮಾಧುರ್ಯವನ್ನು ಕಾಯ್ದುಕೊಳ್ಳಿ. ನೀವು ದೇವರ ಪೂಜೆ ಮಾಡುವ ಸ್ಥಳದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ನೋಡಿದರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇನ್ನು ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹಲ್ಲಿಯನ್ನು ನೋಡಿದರೆ ಅದು ಕೂಡ ನಿಮಗೆ ಮಂಗಳಕರ ಸಂಕೇತವಾಗಿದ್ದು ಇದು ನೀವು ಜೀವನದಲ್ಲಿ ಎಂದಿಗೂ ಧನ ಧಾನ್ಯದ ಕೊರತೆಯನ್ನು ಎದುರಿಸುವುದಿಲ್ಲ ಎಂಬುದನ್ನು ತಿಳಿಸುತ್ತದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಯಾವಾಗಲೂ ಬಲವಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಲಾದರೂ ಹಣವನ್ನು ಕೂಡ ಇದರಿಂದ ಪಡೆದುಕೊಳ್ಳುತ್ತೀರಿ. ಆದರೆ ಯಾರು ದುಶ್ಚಟಗಳ ದಾಸರಾಗಿರುತ್ತಾರೋ ಅವರು ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಹಲ್ಲಿಯನ್ನು ನೋಡಿದರೆ ಅದು ದಾರಿದ್ರ್ಯ, ಸಂಕಷ್ಟ, ಸಮಸ್ಯೆಗಳ ಸೂಚನೆಯಾಗಿರುತ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಹಲ್ಲಿಯನ್ನು ನೋಡಿರಬಹುದು. ನಿಮಗೂ ಕೂಡ ಈ ಮೇಲೆ ಹೇಳಿದಂತಹ ಅನುಭವಗಳು ಆಗಿರಬಹುದು. ನೀವು ಹಲ್ಲಿಗಳನ್ನು ನೋಡಿದರೆ ಅದು ನಿಮಗೆ ಶುಭ ಅಥವಾ ಅಶುಭ ಎಂದು ಹೇಳುವುದು ನಮ್ಮ ಉದ್ದೇಶವಲ್ಲ. ಇದು ಶಾಸ್ತ್ರದಲ್ಲಿನ ಹೇಳಿಕೆಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.